ಇನ್ನು ಮುಂದಿನ ಸುದ್ದಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀವಿ ಅಂತ ಬರಿ ಖರ್ಗೆ ಅಂದರೆ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಹಿಂದೂ ಕಾರ್ಯಕರ್ತರ ವಿರುದ್ಧ ಮಾತ್ರ ನಾನು ನಿಮ್ಮ ಪೌರುಷ ಎಂದು ಸಿ ಟಿ ರವಿ ಪ್ರಶ್ನಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲೇ ಅವರು ಮಾತನಾಡ್ತಾ ಶಿವಮೊಗ್ಗದಲ್ಲಿ ಮತಾಂತರ ಕಟೌಟ್ ಹಾಕಿದ ಉದ್ದೇಶ ಏನು, ವಿಭಜನೆಯಿಂದ ಇನ್ನೂ ನೀವು ಸಮಾಧಾನ ಆಗಿಲ್ಲ ಅಂತ ಅರ್ಥಾನ, ಭಾರತದಲ್ಲಿ ಮತ್ತೊಂದು ವಿಭಜನೆಗೆ ಸರ್ಕಾರ ಪ್ರೋತ್ಸಾಹ ಕೊಡ್ತಿದ್ಯಾ, ಬಾಲ ಬಿಚ್ಚಿದ್ರೆ ಕಟ್ ಮಾಡ್ತೀವಿ ಅಂತ ಮರಿ ಖರ್ಗೆ ಹೇಳಿದರು, ಹಿಂದೂ ಕಾರ್ಯಕರ್ತರ ವಿರುದ್ಧ ಮಾತ್ರ ನಿಮ್ಮ ಪೌರುಷಾನ, ಈಗ ಎಲ್ಲಿ ಬಚ್ಚಿ ಇಟ್ಟುಕೊಂಡಿದ್ದೀರಾ ಮರಿ ಖರ್ಗೆ, ಹೊರಗೆ ಬಂದು ಮಾತಾಡಿ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಎಂದಿದ್ದರು ಕುವೆಂಪು. ಅವರು ಜನಿಸಿದ ಜಿಲ್ಲೆಯಲ್ಲಿ ಮತಾಂತರ ಅಟ್ಟಹಾಸಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ, ಟಿಪ್ಪು ಜಯಂತಿಗೆ ಅವಕಾಶ ಕೊಟ್ಟಿದ್ರು, ಶಾಂತಿಯ ನಾಡು ಹಾಳು ಮಾಡಲು ಒಬ್ಬ ಟಿಪ್ಪು ಸಾಲಲ್ಲ ಅಂತ ಈಗ ಔರಂಗಜೇಬ ಮೆರೆಸುವ ಕೆಲಸ ಆಗ್ತಿದೆ, ಮತಾಂತರನ್ನು ಮೆರೆಸುವ ಕೆಲಸಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಟಿಪ್ಪುವಿಗಿಂತ ಕ್ರೂರಿ ಮತಾಂಧ ಔರಂಗಜೇಬ, ಇಂಥವರನ್ನು ಮೆರೆಸೋದು ಸರಿಯಾ, ಪೈಗಂಬರ್ ಶಾಂತಿಯ ಸಂದೇಶ ಕೊಟ್ಟರು ಅಂತೀರಾ, ಇದೇನ ಶಾಂತಿಯ ಸಂದೇಶ ಅಂತ ಕಿಡಿಕಾರಿದ್ದಾರೆ. ಸಿ ಟಿ ರವಿ ಅವರು ಏನು ಮಾತಾಡೋರು ಒಂದು ಸಲ ಕೇಳ್ಕೊಬನ್ನಿ. ಯಾದಗಿರಿಯಲ್ಲಿ ನಡೆದ ಹಿಂದೂ ಮಹಾಗಣಪತಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಆಂದೋಲನ ಶ್ರೀ ಶಿವಮೊಗ್ಗ ಘಟನೆಯನ್ನು ಖಂಡಿಸುತ್ತಾ ಎರಡು ಬಾರಿ ಹೊಡೆದರೆ ಎರಡು ತುಂಡಾಗ್ತೀರಾ ಎಂದು ವಿವಾದಾತ್ಮಕ ಹೇಳಿಕೊಟ್ಟಿದ್ದಾರೆ. ನಿಮ್ಮ ಹತ್ರ ಮೊಂಡು ತಲವಾರ್ ಇರಬಹುದು, ಮೊಂಡು ತಲವಾರಿನಿಂದ ಎದುರಿಸಲ್ಬಂದರೆ ನಮ್ಮಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಖಡ್ಗ, ಛತ್ರಪತಿ ಶಿವಾಜಿಯ ಖಡ್ಗವಿದೆ, ನಮ್ಮದು ಏಕ್ಮಾರ್ ದೋತು ಕೂಡ, ಒಂದು ಬಾರಿ ಹೊಡೆದ್ರೆ ಎರಡು ತುಕಡಿ ಆಗ್ತೀರಾ, ಒಂದು ದೇಹ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಇನ್ನೊಂದು ದೇಹ ಬಾಂಗ್ಲಾದೇಶಕ್ಕೆ ಹೋಗ್ಬೇಕು ಅಂತ ವಿವಾದಾತ್ಮಕ ಮಾತುಗಳನ್ನಾಡಿದ್ದಾರೆ. ನಮ್ಮ ದೇಶ ಹೆಂಗುಳಿತು ಅಂತ ಇತಿಹಾಸವನ್ನು ಅಧ್ಯಯನ ಮಾಡಿ, ಹೇಗೆ ಉಳಿಸ್ಕೊಂಡು ಅಂತ ಯೋಚನೆ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮೂಲಕ ರಕ್ಷಣೆ ಸಿಗಬೇಕು ಅಂತ ಬಯಸ್ತೇವೆ, ಆದರೆ ಆಳುವವರೇ ತಾಲಿಬಾನ್ಗಳಿಗೆ ಬೆಂಬಲ ಕೊಡ್ತಾ ಇದ್ದರೆ ಸಮಾಜ ಪ್ರತಿಕ್ರಿಯಿಸೋದನ್ನು ಮಾಡೇ ಮಾಡಿದೆ, ಮಾಡುತ್ತೆ. ಹಂಗಾದ್ರೆ ಸುಮ್ಕೊಂಡಿರ್ಬೇಕಂದ್ರೆ ನಿಮ್ಗೇನು ಪರ್ಯಾಯ ಹೇಳಿ, ಪರ್ಯಾಯ ಹೇಳಿ. ಅವರು ಮತಾಂಧರನ್ನು ಮೆರೆಸ್ತಾ ಇರಬೇಕಾದ್ರೆ ನೀವು ಸುಮ್ಮನೆ ಇರಬೇಕು, ಗಣಪತಿ ಇಡಬೇಕನ್ನು 108 ಕಂಡೀಷನ್ನು, ಇದಕ್ಕೆ ವಿತೌಟ್ ಪರ್ಮಿಷನ್ನು ಇಷ್ಟೆಲ್ಲ ಅನುಮತಿ ಹೆಂಗೆ ಕೊಟ್ಟರು? ಸತ್ತೋಗಿತ್ತ ಆಡಳಿತ,